ಬೆಂಗಳೂರಿನಲ್ಲಿ ಅಗ್ನಿ ಅವಘಡ ಕೊರಿಯರ್ ಗೋಡೌನ್ಗೆ ತಗುಲಿದ ಬೆಂಕಿ ಮೈಸೂರು ರಸ್ತೆಯ ಬ್ಯಾಟರಾಯನಪುರ ಬಳಿ ನಡೆದಂತಹ ಘಟನೆ ಈಗ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿದ್ದಾರೆ ಮೈಸೂರು ರಸ್ತೆಯ ಬ್ಯಾಟರಾಯನಪುರ ಬಳಿ ಅಗ್ನಿ ಅವಘಡ ಕೊರಿಯರ್ ಗೋಡೌನ್ಗೆ ತಗುಲಿದ ಬೆಂಕಿ ಸ್ಥಳಕ್ಕೆ ಈಗ ಅಗ್ನಿಶಾಮಕ ಸಿಬ್ಬಂದಿ ದೌಡು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಕೊರಿಯರ್ ಗೋಡೌನ್ ಇದು ಆ ಗೋಡೌನ್ಗೆ ಬೆಂಕಿ ತಗುಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿ ನಂದಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ಅವಘಡ ಕೊರಿಯರ್ ಗೋದಾಮಿನಲ್ಲಿ ಕಾಣಿಸಿಕೊಂಡ ಬೆಂಕಿ ಮೈಸೂರು ರಸ್ತೆಯ ಬ್ಯಾಟರಾಯನಪುರ ಬಳಿ ಈ ಘಟನೆ ನಡೆದಿದೆ ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ಅವಘಡ ಸ್ಥಳದಲ್ಲಿ ಇದೀಗ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿದ್ದಾರೆ ಬೆಂಕಿ ನಂದಿಸುವ ಕಾರ್ಯದಲ್ಲಿ ನಿರತರಾಗಿದ್ದ ಕೊರಿಯರ್ ಗೋದಾಮಿದು ಕೊರಿಯರ್ ಗೋದಾಮಿನಲ್ಲಿ ಸಂಭವಿಸಿದಂತಹ ಅಗ್ನಿ ಅವಘಡ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಇದಕ್ಕೆ ಏನು ಕಾರಣ ಅನ್ನೋದು ಈಗಷ್ಟೇ ಇನ್ನಷ್ಟೇ ತಿಳಿಬೇಕಾಗಿದೆ ಸ್ಥಳಕ್ಕೆ ಈಗ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿದ್ದಾರೆ ಬೆಂಕಿ ನಂದಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಕೊರಿಯರ್ ಗೋದಾಮಿನಲ್ಲಿ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿಯೇ ಇದೆ ಇದು ಆತಂಕವನ್ನ ಹೆಚ್ಚು ಮಾಡುತ್ತಾ ಇರುವಂತಹ ವಿಚಾರ ಕೊರಿಯರ್ ಗೋದಾಮಿನ ಪಕ್ಕದಲ್ಲಿಯೇ ಪೆಟ್ರೋಲ್ ಬಂಕ್ ಕೂಡ ಇದೆ ಜನ ಸೇರಿದ್ದಾರೆ ಎಲ್ಲರೂ ಕೂಡ ಆತಂಕಕ್ಕೊಳಗಾಗಿದ್ದಾರೆ ಅಗ್ನಿಶಾಮಕ ವಾಹನ ಬರ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀನಿ ಮೈಸೂರು ರಸ್ತೆಯ ಬ್ಯಾಟರಾಯನಪುರ ಬಳಿ ನಡೆದಂತಹ ಘಟನೆ ಕೊರಿಯರ್ ಗೋದಾಮು ಗೋಡೌನ್ ಬೆಂಕಿ ಕಾಣಿಸಿಕೊಂಡಿದೆ ಇದಕ್ಕೆ ಪ್ರಮುಖ ಕಾರಣ ಏನು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ ಪಕ್ಕದಲ್ಲಿಯೇ ಪೆಟ್ರೋಲ್ ಬಂಕ್ ಕೂಡ ಇದೆ ಆತಂಕ ಹೆಚ್ಚಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಶ್ರೀನಿವಾಸ ಎಷ್ಟೊತ್ತಿಗಾದಂತಹ ಘಟನೆ ಇದು ಏನ್ ಕಾರಣ ಸದ್ಯ ಅಲ್ಲಿ ಪರಿಸ್ಥಿತಿ ಹೇಗಿದೆ ಶ್ರೀನಿವಾಸ್ ನನ್ನ ಧ್ವನಿ ಕೇಳಿಸ್ತಿದ್ಯಾ ಸಂಪರ್ಕ ಸಾಧ್ಯ ಆಗಿಲ್ಲ ಮತ್ತೆ ನಾನು ಮಾತನಾಡಿಸ್ತೀನಿ ಕೊರಿಯರ್ ಗೋದಾಮಿಗೆ ಆಕಸ್ಮಿಕ ಬೆಂಕಿ ತಗುಲಿದೆ ಬೆಂಕಿ ನಂದಿಸುವಲ್ಲಿ ನಿರತರಾಗಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಪೆಟ್ರೋಲ್ ಬಂಕ್ ಪಕ್ಕವೇ ಹೊತ್ತಿ ಉರಿದ ಗೋಡೌನ್ ನಿಜಕ್ಕೂ ಆತಂಕವನ್ನು ಹೆಚ್ಚು ಮಾಡ್ತಾ ಇದೆ ಈ ವಿಚಾರ ಜನ ಕೂಡ ಗಾಬರಿಗೊಂಡಿದ್ದಾರೆ ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ಅವಘಡ ಇದು ಮೈಸೂರು ರಸ್ತೆಯ ಬ್ಯಾಟರಾಯನಪುರದ ಬಳಿ ನಡೆದಂತಹ ಘಟನೆ ಪೆಟ್ರೋಲ್ ಬಂಕ್ ಪಕ್ಕ ಇರೋದ್ರಿಂದ ಬಂಕ್ಗೆ ಬೆಂಕಿ ತಗಲಬಹುದು ಅನ್ನುವಂತಹ ಆತಂಕ ಕೂಡ ಇದೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕಾರ್ಯಪ್ರವೃತ್ತರಾಗಿದ್ದಾರೆ ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ ಈ ಬಗ್ಗೆ ಮತ್ತೆ ಮಾತನಾಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಇದೀಗ ಸ್ಥಳದಿಂದಲೇ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಶ್ರೀನಿವಾಸ್ ಸ್ಥಳದಲ್ಲಿ ಹೇಗಿದೆ ಪರಿಸ್ಥಿತಿ ಈ ಘಟನೆಗೆ ಏನು ಕಾರಣ ಅಪ್ಡೇಟ್ಸ್ ಕೊಡೋದಾದ್ರೆ ಪ್ರತಿಮಾ ಸ್ಥಳದಲ್ಲಿ ಒಂದು ರೀತಿ ಬಿಗುವಿನ ವಾತಾವರಣ ಕೂಡ ಇರುವಂತದ್ದು ಯಾಕಂದ್ರೆ ಎಂಎಂ ಅಲ್ಯೂಮಿನಿಯಂನ ಗೋದಾಮ್ ಏನಿದೆ ಆ ಗೋದಾಮ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿರುವಂಥದ್ದು ಬೆಂಕಿ ಕಾಣಿಸ್ಕೊಂಡಿರೋದನ್ನ ಒಂದ್ ಕಡೆ ಅಗ್ನಿಶಾಮಕ ಸಿಬ್ಬಂದಿಗಾಗಲೇ ಕೂಡ ನಂದಿಸುವಂತ ಕೆಲಸದಲ್ಲಿ ಪ್ರವೃತ್ತರಾಗಿದ್ದಾರೆ ಆದ್ರೆ ಆತಂಕ ಎಡೆ ಮಾಡಿರುವಂಥದ್ದು ಅದ್ರ ಪಕ್ಕದಲ್ಲಿ ಇರತಕ್ಕಂಥ
पेट्रोल बंक याकंद्रे बेंकी मेलगडे उड़ता है बेंकी पेट्रोल बंकू रीति आवर्स आतंकदल्ली आ पेट्रोल बंक सिब्बंदी अस्टे याकंद्रे बेंकी बिद्दिरो गोडेगू कूड़ा नीरन्न हायिसुवंतन्नु कूड़ा गमनिसबहुदु ईगागले कूड़ा पेट्रोल बंकन्नु कूड़ा बंद माडिरुवंतद्दु अल्लू नीरन्न हायिसुवंतक्के कूड़ा मुंदागिद्दारे आदरे बेंकी कूड़ा साकष्टु ओंदु रीति व्यापकवागि हरडिरुवंतद्दु मेलगडे नोडबहुदु मूरने महडियल्लि आ ओंदु एमएम अल्युमिनियम कट एनु गोदामेनिदे गोदामिनल्लि ಸಾಕಷ್ಟು ಬೆಂಕಿ ಬಿದ್ದಂತಿದೆ ಸ್ಥಳಕ್ಕೆ ಎರಡು ಅಗ್ನಿಶಾಮಕ ವಾಹನಗಳು ಕೂಡ ಬಂದಿದೆ ಎಲ್ಲವೂ ಕೂಡ ಏನು ಅಲ್ಯೂಮಿನಿಯಂ ಸ್ಟೀಲ್ ಮೆಟೀರಿಯಲ್ನ ಒಂದು ಕಚ್ಚಾ ವಸ್ತುಗಳ ಗೋದಾಮಿಗೆ ಆಗಿದೆ ಅಂತ ಇದು ಅಂತ ಗೊತ್ತಾಗಿರುವಂಥದ್ದು ಜೊತೆಗೆ ಒಳಗಡೆ ಓಪನ್ ಕೂಡ ಆಗ್ತಾ ಇಲ್ಲ ಯಾರು ಕೂಡ ಇವತ್ತು ಸಂಡೇ ಆಗಿದ್ದರಿಂದ ಅಲ್ಲಿ ಕೆಲಸ ಕೂಡ ಮಾಡ್ತಾ ಇರಲಿಲ್ಲ ಏಕಾಏಕಿ ಬೆಂಕಿ ಕಾಣಿಸ್ಕೊಂಡಿರುವಂಥದ್ದು ನೋಡ್ಬೋದು ಯಾವ ರೀತಿಯಾಗಿ ಅಲ್ಲಿ ಬೆಂಕಿ ಉಡುತ್ತಿದೆ ಅಂತೇಳಿ ಈಗಾಗಲೇ ಕೂಡ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಅದನ್ನು ನನಸಂದ ಕೆಲಸ ಮಾಡ್ತಿದ್ದಾರೆ ಮುಂದಗಡೆ ಏನು ರೋಲಿಂಗ್ ಶಟರ್ನ ತೆಗೆದು ಅಥವಾ ರೋಲಿಂಗ್ ಶಟರ್ನ ಕಟ್ ಮಾಡಿ ಅಂದರೆ ಅಲ್ಲಿ ಸೀಟ್ನ ಕಟ್ ಮಾಡಿ ಒಳಗಡೆ ಬೆಂಕಿ ಹಾಸಂತ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು ಮೊದಲಿಗೆ ಆ ಸೀಟ್ಗಳನ್ನು ಕೂಡ ಗಮನಿಸ್ಕೊಂಡು ಸಂಪೂರ್ಣವಾಗಿ ಆ ಬೆಂಕಿಯಿಂದನೇ ಕೂಡ ಎಲ್ಲ ಹೀಟ್ ಆಗಿರುವಂಥದ್ದು ಅದನ್ನು ಈಗ ಆಮರ್ ಮುಖಾಂತರ ಒಡೆದು ಅದನ್ನು ಒಡೆದಾಕುವಂಥ ಕೆಲಸ ಕೂಡ ಮಾಡ್ತಿರ್ತದೆ ನಾವು ಒಡೆದಷ್ಟೇ ಒಳಗಡೆ ಹೋಗಬೇಕು ಯಾಕಂದರೆ ಹಿಂದೆಗಡೆ ನಾವೇನು ಮುಂದೆ ನೋಡ್ತಾ ಇದ್ದೀವಿ ಅದು ಹಿಂದ್ಗಡೆ ಸಾಕಷ್ಟು ಬೆಂಕಿಯ ಕೆನ್ನಲಿಗೆ ವ್ಯಾಪ್ತ ಆಗಿರುವಂಥದ್ದು ಜೊತೆಗೆ ಅದರ ಪಕ್ಕದಲ್ಲೇ ಕೂಡ ಪೆಟ್ರೋಲ್ ಬಂಕ್ ಕೂಡ ಇರುತ್ತದೆ ಈ ಕಡೆ ಪಕ್ಕದಲ್ಲೂ ಅಷ್ಟೇ ಸುತ್ತಮುತ್ತ ಮನೆಗಳು ಕೂಡ ಇದೆ ಆ ಮನೆ ನೋಡ್ಬೋದು ಯಾಕಂದರೆ ಆ ಬಿಲ್ಡಿಂಗ್ಗೆ ಹೊಂದ್ಕೊಂಡಂತೆ ಆ ಮನೆಗಳು ಕೂಡ ಇರುವಂಥದ್ದು ಆ ಅಕ್ಕಪಕ್ಕದ ಮನೆಗಳು ಕೂಡ ಹಾನಿಯಾಗುವಂಥ ಒಂದು ಆತಂಕ ಎದುರಾಗಿರುವಂಥದ್ದು ಇನ್ ಕೇಸ್ ಏನಾದರೂ ಕೂಡ ಪೆಟ್ರೋಲ್ ಬಂಕ್ಗೆ ಬೆಂಕಿ ಆವರಿಸ್ಕೊಂಡು ಸಾಕಷ್ಟು ಒಂದು ದೊಡ್ಡ ಅನಾಹುತನೇ ಆಗುತ್ತೆ ಅನ್ನೋದು ಕೂಡ ಏನು ಈಗಾಗಲೇ ಕೂಡ ಎರಡು ಅಗ್ನಿಶಾಮಕ ಸಿಬ್ಬಂದಿಗಳ ವಾಹನಗಳು ಕೂಡ ಬಂದಿರುವಂಥದ್ದು ಈಗಾಗಲೇ ಕೂಡ ಸ್ಥಳಕ್ಕೆ ಸಂಚಾರಿ ಪೊಲೀಸ್ ಆಗಿರ್ಬೋದು ಮತ್ತು ಇಲ್ಲಿ ಎಲ್ಲೆಲ್ಲೂ ಪೊಲೀಸ್ ಇವರು ಕೂಡ ಬಂದಿರುವಂಥದ್ದು ಯಾಕಂದರೆ ಒಂದು ಕಡೆ ಟ್ರಾಫಿಕ್ ಕೂಡ ನಿಯಂತ್ರಣ ಮಾಡಬೇಕು ಮೈಸೂರು ರಸ್ತೆಯ ಮುಖ್ಯ ರಸ್ತೆಯಲ್ಲಿ ಈ ಒಂದು ಅವಘಡ ಸಂಭವಿಸಿರುವಂಥದ್ದು ಜೊತೆಗೆ ಈಗ ಎಷ್ಟೇ ಕೂಡ ಕಳೆದ ಒಂದು ಅರ್ಧ ಗಂಟೆ ಮುಂಚೆನೇ ಈ ಒಂದು ಬೆಂಕಿ ಕಾಣಿಸ್ಕೊಂಡಿರುವಂಥದ್ದು ಬೆಂಕಿ ಯಾವ ಕಾರಣಕ್ಕೆ ಕಾಣಿಸ್ಕೊಂಡಿದೆ ಅನ್ನೋದು ಕೂಡ ಇದ್ರಿಗೂ ಕೂಡ ಗೊತ್ತಾಗಿಲ್ಲ ಆದರೆ ಅದನ್ನು ಅನಿಸುವಂಥ ಕೆಲಸನ ಈಗ ಸಿವಿಲ್ ಡಿಫೆನ್ಸ್ ಹಾಕೇನೆ ಇನ್ನು ಅಗ್ನಿಶಾಮಕ ಸಿಬ್ಬಂದಿಗಳು ಮಾಡ್ತಿರುವಂಥದ್ದು ಇನ್ನೊಂದು ಕಡೆ ಆ ಪೆಟ್ರೋಲ್ ಬಂಕ್ನಲ್ಲಿ ಕೂಡ ಕಳೆದ 15-20 ನಿಮಿಷದಲ್ಲೂ ಕೂಡ ಅಲ್ಲಿ ನೀರನ್ನು ಹಾಯಿಸಿರುವಂಥ ಕೂಡ ಗಮನಿಸ್ಬೋದು ಯಾಕಂದರೆ ಕೆಳಗಡೆ ಪೆಟ್ರೋಲ್ ಏನು ಟ್ಯಾಂಕರ್ ಇರುತ್ತೆ ಮತ್ತು ಪೆಟ್ರೋಲ್ನ ಕೂಡ ಈಗ ಸ್ಟಾಪ್ ಮಾಡಿರುವಂಥದ್ದು ಸಣ್ಣ ಕಿಡಿ ಬಿದ್ದರೂ ಕೂಡ ದೊಡ್ಡ ಒಂದು ಅವಘಡ ಸಂಭವಿಸುವಂಥ ಒಂದು ಏನು ಆತಂಕ ಎದುರಾಗಿರುವಂಥದ್ದು ಆ ನಿಟ್ಟಿನಲ್ಲಿ ಕೂಡ ಅಲ್ಲೂ ಕೂಡ ನೀರನ್ನು ಹಾಯಿಸಿರುವಂಥದ್ದು ಪೆಟ್ರೋಲ್ ಬಂಕ್ನ ಸಿಬ್ಬಂದಿಗಳು ಯಾಕಂದರೆ ಇದೇ ಒಂದು ಪಕ್ಕದ ಗೋಡೆಯಲ್ಲಿ ಏನು ಮೂರನೇ ಮಹಡಿಯಲ್ಲಿ ಬೆಂಕಿ ಬಿದ್ದಿರುವಂಥದ್ದು ಅಲ್ಲಿಂದ ಒಂದು ಕಿಡಿ ಬಿದ್ದರೂ ಕೂಡ ಪೆಟ್ರೋಲ್ ಬಂಕ್ಗೆ ಸಾಕಷ್ಟು ಆತಂಕ ಆಗುತ್ತೆ ಒಂದು ಹಾನಿ ಆಗುತ್ತೆ ಆ ಆತಂಕ ಕೂಡ ಇಲ್ಲಿ ಎದುರಾಗಿರುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಬೆಂಕಿ ನಿಲ್ಲಿಸುವಂಥ ಕೆಲಸವನ್ನು ಕೂಡ ಅಗ್ನಿಶಾಮಕ ಸಿಬ್ಬಂದಿಗಳು ಮಾಡ್ತಿರುವಂಥದ್ದು ಇನ್ನೊಂದು ಕಡೆ ಜನನೂ ಕೂಡ ಯಾರು ಗುಂಪು ಸೇರಬಾರ್ದು ಇನ್ ಕೇಸ್ ಇಲ್ಲಿ ಏನಾದರೂ ಕೂಡ ಫೈರ್ ಹೆಚ್ಚಾದರೆ ಅಥವಾ ಅವಘಡ ಏನಾದರೂ ಸಂಭವಿಸ್ತೇನೆ ಅಂತಲೂ ಕೂಡ ಎರಡೋ ಪೊಲೀಸರು ಲಾಠಿ ಹಿಡಿದು ಜನರನ್ನು ಕೂಡ ಚರ್ಚಿಸುವಂಥ ಕೆಲಸ ಮಾಡ್ತಿರುವಂಥದ್ದು ಸಂಪೂರ್ಣವಾಗಿ ಮೈಸೂರು ರಸ್ತೆ ಏನು ಇಲ್ಲಿನ ಒಂದು ಗುಡ್ಡದಲ್ಲಿ ಏನಿದೆ ಆ ಗುಡ್ಡದಲ್ಲಿ ನಿವಾಸಿಗಳೆಲ್ಲರೂ ಕೂಡ ಒಂದು ರೀತಿ ಆತಂಕಕ್ಕೆ ಒಳಗಾಗಿದೆ ಅಂತ ಹೇಳ್ಬೋದು ಇನ್ನೊಂದು ಕಡೆ ಸಂಡೇ ಆಗಿದ್ದರಿಂದ ಒಂದಷ್ಟು ವೆಹಿಕಲ್ ಮೂವ್ಮೆಂಟ್ ಕೂಡ ಕಡಿಮೆ ಇರುವಂಥದ್ದು ಇನ್ನೊಂದು ಅಲ್ಲಿ ಗೋಡದಲ್ಲೂ ಕೂಡ ಯಾರು ಕೂಡ ಕಾರ್ಮಿಕರು ಇರಲಿಲ್ಲ ಕೆಲಸ ಮಾಡೋರು ಕೂಡ ಯಾರು ಇರಲಿಲ್ಲ ಅನಾಹುತ ಏನು ತಪ್ಪಿದೆ ಆದರೆ ಬೆಂಕಿ ದೊಡ್ಡದಾದ್ರೆ ಇನ್ನಷ್ಟು ಕೂಡ ಅನಾಹುತ ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು ಪ್ರತಿಮ ಶ್ರೀನಿವಾಸ್ ನಾನು ವೀಣಾ ಮಾತನಾಡ್ತಾ ಇದ್ದೀನಿ ಈಗ ಆ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಇರೋದ್ರಿಂದ ಆತಂಕ ಹೆಚ್ಚಾಗಿದೆ ನಿಜ ಆ ಇಡೀ ಕಟ್ಟಡ ಕೊರಿಯರ್ ಗೋದಾಮೇನ ಇನ್ನು ಎಷ್ಟೊತ್ತು ಬೇಕಾಗ್ಬೋದು ಬೆಂಕಿ ನನ್ಸೋದಕ್ಕೆ ಅಲ್ಲಿ ಇದ್ದಂತಹ ಸಿಬ್ಬಂದಿಗಳಿಗೆ ಏನು ಹೇಳ್ತಾ ಇದ್ದಾರೆ ಜನರಲ್ಲಿ ಯಾವ ರೀತಿ ಆತಂಕ ಮನೆ ಮಾಡಿದೆ ಅಲ್ಲಿ ಶ್ರೀನಿವಾಸ್ ನನ್ನ ಧ್ವನಿ ಕೇಳಿಸ್ತಿದೆಯಾ ಮತ್ತೆ ಸಂಪರ್ಕ ಮಾಡ್ತೀವಿ ಶ್ರೀನಿವಾಸ್ ಸ್ಥಳದಿಂದಲೇ ಈಗ ಮಾಹಿತಿಯನ್ನ ಕೊಟ್ಟರು ಆತಂಕದ ವಾತಾವರಣ ಅಲ್ಲಿ ಮನೆ ಮಾಡಿರುವಂಥದ್ದು ಕಾರಣ ಈ ಬೆಂಕಿ ಹೊತ್ತಿಕೊಂಡಂತಹ ಕಟ್ಟಡ ಕಟ್ಟಡದ ಪಕ್ಕದಲ್ಲಿಯೇ ಪೆಟ್ರೋಲ್ ಬಂಕ್ ಇದೆ ಎಲ್ಲಿ ಪೆಟ್ರೋಲ್ ಬಂಕ್ಗೆ ಬೆಂಕಿ ತಗಲುತ್ತೋ ಅನ್ನುವಂತಹ ಆತಂಕ ಭಯ ಕಾಡ್ತಾ ಇದೆ ಎರಡು ಅಗ್ನಿಶಾಮಕ ವಾಹನಗಳು ಸ್ಥಳದಲ್ಲಿವೆ ಬೆಂಕಿ ನಂದಿಸುವಂತಹ ಕಾರ್ಯ ಅಲ್ಲಿ ನಡೀತಾ ಇದೆ ದಟ್ಟ ಹೊಗೆ ಆವರಿಸಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ ಮೈಸೂರು ರಸ್ತೆಯ ಬ್ಯಾಟರಾಯನಪುರ ಬಳಿ ಈ ಘಟನೆ ನಡೆದಿದೆ ಜನನಿಬಿಡ ಪ್ರದೇಶ ಅದು ಪಕ್ಕದಲ್ಲಿಯೇ ಮನೆಗಳಿದೆ ಕಟ್ಟಡಗಳನ್ನು ನೋಡ್ತಾ ಇದ್ದೀರಿ ಕೊರಿಯರ್ ಗೋದಾಮಿನಲ್ಲಿ ಕಾಣಿಸಿಕೊಂಡಂತಹ ಬೆಂಕಿ ಈ ಘಟನೆಗೆ ಈ ಅವಘಡಕ್ಕೆ ಏನು ಕಾರಣ ಅನ್ನೋದು ಇನ್ನೂ ಕೂಡ ತಿಳಿದು ಬರ್ತಾ ಇಲ್ಲ ಶ್ರೀನಿವಾಸ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಅಲ್ಲಿ ಪೆಟ್ರೋಲ್ ಬಂಕ್ ಇರುವಂತಹ ಹಿನ್ನೆಲೆಯಲ್ಲಿ ಆತಂಕ ಹೆಚ್ಚಾಗಿದೆ ನಿಜ ಈಗ ಏನ್ ಹೇಳ್ತಾ ಇದ್ದಾರೆ ಸ್ಥಳೀಯರು ಈ ಘಟನೆಗೆ ಪ್ರಮುಖ ಕಾರಣ ಏನು ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ ಸ್ಥಳೀಯರನ್ನ ಮಾತನಾಡಿಸ್ಬೋದಾ
ವಿಣಾ ಈ ಘಟನೆಗೆ ಕಾರಣ ಏನು ಅಂತ ಗೊತ್ತು ತಿಳಿದು ಬಂದಿಲ್ಲ ಆದ್ರೆ ಬೆಂಕಿ ನನಸಂತ ಕೆಲಸ ಕೂಡ ಆಗ್ತಾ ಇದೆ ಇನ್ನ ಸಿಬ್ಬಂದಿಗಳು ಅಷ್ಟೇ ಪೆಟ್ರೋಲ್ ಬಂಕ್ ನ ಸಿಬ್ಬಂದಿಗಳು ಅಷ್ಟೇ ಅಲ್ಲಿ ನೀರು ಹಾಕಿ ಅದನ್ನ ತಹಬದಿಗೆ ತರುವಂತ ಕೆಲಸವನ್ನ ಕೂಡ ಮಾಡ್ತಾ ಇದೆ ಯಾಕಂದ್ರೆ ಹೀಟ್ ಆಗಬಾರದು ಪೆಟ್ರೋಲ್ ಬಂಕ್ ನ ಪಕ್ಕದ ಬಿಲ್ಡಿಂಗ್ ಗೆನೇ ಇರುವಂತದ್ದು ಆ ನಿಟ್ಟಿನಲ್ಲಿ ಕೂಡ ಹೀಟ್ ಆಗಬಾರದು ನಿಟ್ಟಿನಲ್ಲಿ ಕೂಡ ಅದನ್ನ ತಹಬದಿಗೆ ತರುವಂತ ಕೆಲಸವನ್ನ ಕೂಡ ಮಾಡ್ತಾ ಇದೆ ಇನ್ನಕ ಪಕ್ಕದಲ್ಲೂ ಕೂಡ ಹಿಂದೆನೂ ಅಷ್ಟೇ ಸಾಕಷ್ಟು ಕಟ್ಟಡಗಳು ಇರುವಂತದ್ದು ಯಾಕಂದ್ರೆ ಯಾವಾಗ ಈ ಬೆಂಕಿ ಆಗಿದೆ ಅಂತ ಕೂಡ ಯಾರಿಗೆ कारण ऐन इन गोल इन कारण तक इन कड़े सलोण कल यूनि सर ता इले सर यहाँ सुमार वन अवर नम इवरे सुमार वन अवर तुम ट्रईता यारगू ऐनो प्राण अपाय ऐन तुम ट्राफिक भाला समस्या आगता है ಆದರೂ ಪೊಲೀಸರು ಮತ್ತೆ ಇವರು ಅಗ್ನಿಶಾಮಕರು ಅವರೆಲ್ಲ ತುಂಬಾ ಇತ್ತು ಏನೋ ಬಂದಿ ಏನೋ ಪೈಪ್ ಮತ್ತೆ ಇದೆಲ್ಲ ಯಾವುದು ಮನೆ ಕಟ್ಟಕ್ಕೆ ಐಟಮ್ಸ್ ಎಲ್ಲ ಇದೆ ಅವರತ್ರ ಪಕ್ಕದಲ್ಲಿ ಪೆಟ್ರೋಲ್ ಬಂಕ್ ಇದೆ ಇದು ಸಾಕಷ್ಟು ಒಂದು ಪಕ್ಕದಲ್ಲಿ ಪೆಟ್ರೋಲ್ ಬ್ಯಾಂಕ್ ಇದೆ ಅದರಿಂದ ತುಂಬಾ ಕಷ್ಟ ಜನಕ್ಕೆ ತುಂಬಾ ಭಯ ನಮಗೆ ನಾವು ಹಿಂದಗಡೆನೇ ಇದ್ದೀವಿ ಸುಮಾರು ಮನೆಗಳು ಇದೆ ಎಲ್ಲ ರೆಸಿಡೆನ್ಶಿಯಲ್ ಏರಿಯಾನೇ ಬಟ್ ಪೈಪ್ ಅವರೆಲ್ಲ ಸ್ವಲ್ಪ ಬಿಗತೆ ಮಾಡಬೇಕಾಗಿತ್ತು ಆದರೆ ಪೊಲೀಸರು ನಿಮ್ಮ ಪಬ್ಲಿಕ್ ಮತ್ತೆ ಎಲ್ಲ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಅಗ್ನಿ ಸಮಸ್ಯೆವರು ಅವರು ತುಂಬಾ ಇದು ಮಾಡ್ತಾ ಇದ್ದಾರೆ ಅದರಿಂದ ಸ್ವಲ್ಪ ಏನು ಪ್ರಾಬ್ಲಮ್ ಒಂದರೆ ಇದ್ದ ಒಳಗಡೆ ಯಾರು ಕೆಲಸ ಸದ್ಯಕ್ಕೆ ಯಾರು ಇಲ್ಲ ಸುಮಾರು ಒಂದು 5-6 ಜನ ಕೆಲಸ ಮಾಡ್ತಾರೆ ಅಲ್ಲಿ ಇವಾಗ ಸದ್ಯಕ್ಕೆ ಇವತ್ತು ಭಾನುವಾರ ಇರೋದ್ರಿಂದ ಯಾರು ಬಂದಿಲ್ಲ ಇವತ್ತು ಕೆಲಸಕ್ಕೆ ಯಾರು ಬಂದಿಲ್ಲ ಅದರಿಂದ ಯಾರಿಗೂ ಪ್ರಾಣ ಅಪಾಯ ಏನಿಲ್ಲ ಅಂತಾರೆ ಅಲ್ಲಿ ಇಲ್ಲಿ ಕೂಡ ಸ್ಥಳೀಯ ಪ್ರಯತ್ನ ಅಷ್ಟೇನೆ ಕಳೆದ 1 ಗಂಟೆ ಹಿಂದೆನೇ ಕೂಡ ಈ ಬೆಂಕಿ ಎತ್ತಿಕೊಂಡಿದೆ ಬಹಳ ಮುಖ್ಯವಾಗಿ ಇಲ್ಲಿ ಜನ ನಿಬಿಡ ಪ್ರದೇಶ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಪೆಟ್ರೋಲ್ ಬಂಕ್ ನ ಸಮಸ್ಯೆ ಜಾಸ್ತಿ ಇರುತ್ತೆ ಯಾಕಂದ್ರೆ ಪೆಟ್ರೋಲ್ ಬಂಕ್ ಗೆ ಬೆಂಕಿ ಏನಾದ್ರೂ ಬಿದ್ರೆ ಸಾಕಷ್ಟು ಒಂದು ರೀತಿ ಊಹೆ ಮಾಡ್ಕೊಳ್ಳೋಕೆ ಆಗಲ್ಲ ಅಂತ ಒಂದು ಅವಘಡ ಸಂಭವಿಸುತ್ತೆ ಆದ್ರೆ ಅಗ್ನಿಶಾಮಕ ಸಿಬ್ಬಂದಿಗಳು ಕ್ವಿಕ್ ಆಗಿ ಅದನ್ನ ರೆಸ್ಪಾನ್ಸ್ ಮಾಡ್ತಾರಂತಂದ್ರೆ ಕ್ವಿಕ್ ಆಗಿ ಆಗಲೇ ಕೂಡ ಕಳೆ ಆ ಘಟನೆ ಏನು ಅವರಿಗೆ ಮಾಹಿತಿ ಬಂದ ಒಂದು 10 ನಿಮಿಷದಲ್ಲಿ ಈ ಒಂದು ಸ್ಪಾಟ್ ರೀಚ್ ಆಗಿದ್ದಾರೆ ಬಂದಿಗ ಆಗಲೇ ಕೂಡ ಬೆಂಕಿಯನ್ನು ಕೂಡ ತಹಬದಿಗೆ ತರುವಂತ ಕೆಲಸವನ್ನ ಮಾಡ್ತಾರಂತದ್ದು ಒಂದು 50% ಬೆಂಕಿನ ತಹಬದಿಗೆ ಆಗಲೇ ಕೂಡ ಅಗ್ನಿಶಾಮಕ ಸಿಬ್ಬಂದಿಗಳು ತಂದಿರುವಂತದ್ದು ವಿಣಾ ಎಸ್ ಎಸ್ ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮ ಮಾಹಿತಿಗಾಗಿ ಬೆಂಕಿ ತಗುಲಿದೆ ಮೈಸೂರು ರಸ್ತೆಯ ಬ್ಯಾಟರಾಯನಪುರ ಬಳಿ ಈ ಘಟನೆ ನಡೆದಿರುವಂತದ್ದು ಸ್ಥಳದಲ್ಲಿ ಈಗ ಎರಡು ಅಗ್ನಿಶಾಮಕ ವಾಹನ ಇದೆ ಸಿಬ್ಬಂದಿಗಳು ಬೆಂಕಿ ನಂದಿಸುವ ಕೆಲಸದಲ್ಲಿ ನಿರತರಾಗಿದ್ದಾರೆ ಶೇಕಡಾ 50 ರಷ್ಟು ಬೆಂಕಿಯನ್ನ ನಂದಿಸಲಾಗಿದೆ ಅನ್ನುವಂತ ಅಪ್ಡೇಟ್ ಸಿಗ್ತಾ ಇದೆ ಸ್ಥಳೀಯರು ಆತಂಕಗೊಂಡಿದ್ದಾರೆ ಕಾರಣ ಪೆಟ್ರೋಲ್ ಬಂಕ್ ಗೆ ಎಲ್ಲಿ ಬೆಂಕಿ ತಗಲಿಬಿಡುತ್ತೆ ಅನ್ನುವಂತ ಆತಂಕ ಮೈಸೂರು ರಸ್ತೆಯ ಬ್ಯಾಟರಾಯನಪುರ ಬಳಿಯೇ ಈ ಘಟನೆ ನಡೆದಿದೆ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.